ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಪಿನ್ಗೆ ಸ್ವಾಗತ. ಮೋದಿಯ ಚಾಣಾಕ್ಯ ನಡೆ ಕಳಚುತ್ತಿರುವ ಕಾಂಗ್ರೆಸ್ ಕೊಂಡಿಗಳು. ಹೌದು, ಹಿರಿಯರಿಲ್ಲದ ಮನೆಯಂತಾಗಿದೆ ಕಾಂಗ್ರೆಸ್ ಪಕ್ಷ. ಒಂದೇ ಕುಟುಂಬದ ಹಿಡಿತದಲ್ಲಿರುವ ಮತ್ತು ಸತತ 60 ವರ್ಷಗಳ ಕಾಲ ದೇಶವನ್ನಾಳಿದ ಪಕ್ಷಕ್ಕೆ ಸೋಲಿನ ಭಯದ ಜೊತೆಗೆ ಅಸ್ತಿತ್ವದ ಪ್ರಶ್ನೆ ಕಾಡುತ್ತಿದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ಚಾಣಕ್ಯ ನೀತಿ, ದೃಢ ನಾಯಕತ್ವವನ್ನು ಮೆಚ್ಚಿ ಭಾಜಪ ಪಕ್ಷಕ್ಕೆ ಸೇರುತ್ತಿರುವವರ ಸಾಲಿನಲ್ಲಿ ಬಹುತೇಕರು ಕಾಂಗ್ರೆಸ್ನ ಹಿರಿಯ ನಾಯಕರು. ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಹೆಚ್ಚಿಸಲು ಅಲ್ಲ, ಅಸ್ತಿತ್ವವನ್ನು ಕಾಪಾಡಲು ರಾಹುಲ್ ಗಾಂಧಿಯವರು ಜೋಡೋ ಯಾತ್ರೆ, ನ್ಯಾಯಯಾತ್ರೆ ಮಾಡುತ್ತಿದ್ದಾರೆ. ಆದರೆ ಈ ಯಾವ ಯಾತ್ರೆಗಳು ಅವರ ಸಹಾಯಕ್ಕೆ ಬರುತ್ತಿಲ್ಲವಲ್ಲ ಎಂಬ ಚಿಂತೆ ಅವರದ್ದು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣ, ಭಾರತೀಯರ ಆರಾಧ್ಯ ಶ್ರೀ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ, ಜೊತೆ ಜೊತೆಗೆ ಇತ್ತೀಚೆಗೆ ಕತಾರ್ನಲ್ಲಿ ಬಂದಿಯಾದ 8 ಜನ ನಿವೃತ್ತ ನೌಕಾಧಿಕಾರಿಗಳನ್ನು ಮರಣದಂಡನೆಯಿಂದ ಮುಕ್ತಿಗೊಳಿಸಿ ಅವರನ್ನು ತಾಯ್ನಾಡಿಗೆ ಕರೆತಂದ ಪ್ರಧಾನಿಯವರ ಕಾರ್ಯವೈಖರಿಗೆ ಇಡೀ ದೇಶವೇ ಮೆಚ್ಚುವಂತಾಗಿದೆ. ಹೀಗಿದ್ದಾಗ ರಾಹುಲ್ ಗಾಂಧಿ ಮಾತಿನ ಭರಾಟೆಯಲ್ಲಿ ಮೋದಿಯವರ ಜಾತಿ ಎಳೆದು ತಂದರು. ಅವರ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ನಗೆಪಾಟಲಿಗೆ ಈಡಾದವು. ಇದು ಸಾಲದೆಂಬಂತೆ ಮಾಜಿ ಕೇಂದ್ರ ಸಚಿವ ಮಣಿಶಂಕರ್ ಅಯ್ಯರ್ ಅವರ ಹೇಳಿಕೆ ಪಾಕಿಸ್ತಾನಿಯರು ಭಾರತದ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಬಿಕಾರಿ ದೇಶದ ಪರವಾದ ಹೇಳಿಕೆ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಈ ತರಹದ ಹೇಳಿಕೆಗಳಿಂದ ಪ್ರಧಾನಿ ಮೋದಿಯವರ ಸ್ಲೋಗನ್ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಎನ್ನುವುದು 100% ಪಕ್ಕಾ ಎನ್ನುವಂತಿದೆ. ಏನಂತೀರಿ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.